ನಮಸ್ಕಾರ ಪ್ರಿಯ ವೀಕ್ಷಕರೇ, ಭಾರತೀಯ ಜನತಾ ಪಕ್ಷದಲ್ಲಿ ಮಿಂಚಿನ ವಿದ್ಯಮಾನಗಳು ಕಂಡುಬಂದಿವೆ. ಮಾಜಿ CM ಮತ್ತು ಕೇಸರಿ ಪಕ್ಷದ ರಾಜ್ಯದ ಪ್ರಭಾವಿ ನಾಯಕ BS ಯಡಿಯೂರಪ್ಪ ಇದೀಗ ಅಖಾಡಕ್ಕೆ ಧುಮುಕಿರೋದಷ್ಟೇ ಅಲ್ಲ, ಸಕ್ರಿಯವಾಗಿ ರಾಜ್ಯಾದ್ಯಂತ ಸಂಚಲನವನ್ನು ನಡೆಸ್ತಿರೋದು ಕೂಡ ಈ ಮುಖ್ಯವಾದ ಸಂಚಲನಕ್ಕೆ ಕಾರಣ. ಏಕಾಏಕಿ ಯಡಿಯೂರಪ್ಪ ಅವರ ಈ ವರ್ತನೆಗೆ ಕಾರಣ ಏನು? ಅವರಿಗೆ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಬಂದಿದೆಯಾ, ಅಥವಾ ಹೈಕಮಾಂಡಿಂದ ಏನಾದರೂ ಸ್ಪಷ್ಟ ಸೂಚನೆ ಬಂದಿದೆಯಾ, ಅಥವಾ BJPಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತು ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಯಡಿಯೂರಪ್ಪ ಅವರು ಹೇಳಿದ ನಾಯಕರನ್ನೇ ಮಾಡೋದಕ್ಕೆ ಹೈಕಮಾಂಡು ಅಲ್ಲಿಂದ ಹಸಿರು ನಿಶಾನೆಯನ್ನು ತೋರಿಸ್ತಾ ಇದೆಯಾ? ಇದ್ದಕ್ಕಿದ್ದ ಹಾಗೆ ಯಡಿಯೂರಪ್ಪ ಅವರ ಈ ಸಂತೋಷಕ್ಕೆ ಮತ್ತು ಒಂದು ಅಗ್ರೆಸಿವ್ ಆದಂತಹ ಆ್ಯಟಿಟ್ಯೂಡ್ಗೆ ಕಾರಣ ಏನು? ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೇ, BJPಯಲ್ಲಿ ಒಂದು ರೀತಿಯಲ್ಲಿ ಕಳೆದ 2 ದಿನಗಳಿಂದ ಏಕಾಏಕಿ ಒಂದು ಸಂಚಲನ ಕಂಡುಬಂದಿದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಮಾಜಿ CM ಯಡಿಯೂರಪ್ಪ. ಈವರೆಗೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮುನಿಸು ಅಥವಾ ಮೌನಕ್ಕೆ ಶರಣಾಗಿದ್ದ ಅಥವಾ ಸ್ವಲ್ಪ ನೇಪಥ್ಯಕ್ಕೆ ಸರಿದಿದ್ದ ಯಡಿಯೂರಪ್ಪ ಇದೀಗ ಒಂದು ರೀತಿಯಲ್ಲಿ ರೋಮಾಂಚನಗೊಂಡವರಂತೆ ರಾಜ್ಯಾದ್ಯಂತ ಸಂಚಾರವನ್ನು ಆರಂಭ ಮಾಡಿದೆ. ಅದರಲ್ಲೂ ಈ ಸರ್ಕಾರದ ವಿರುದ್ಧ ಜನರನ್ನು ಆರ್ಗನೈಸ್ ಮಾಡೋದರಲ್ಲಿ, ಕಾರ್ಯಕರ್ತರನ್ನು ಆರ್ಗನೈಸ್ ಮಾಡೋದರಲ್ಲಿ ಎಲ್ರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ತರುಣರ ರೀತಿಯಲ್ಲಿ ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಬರ ವಿಚಾರನೆ ತೆಗೆದುಕೊಳ್ಳಿ, ಬರ ವಿಚಾರದಲ್ಲಿ ಅವರು ಶಾಸಕರ ತಂಡದ ಸಹಿತ ರಾಜ್ಯಾದ್ಯಂತ ಅವರು ಕೈಗೊಳ್ತಿರುವ ಸಂಚಾರವನ್ನು ಗಮನಿಸಿದರೆ ಸಾಕು, ಅಲ್ಲಿ ಒಂದು ರೀತಿಯಲ್ಲಿ BJPಯ ಕಾರ್ಯಕರ್ತರಲ್ಲಿ ಉತ್ಸಾಹ ತುಂಬ್ತಾ ಇದೆ, ಜನರ ಹತ್ರ ಹೋಗ್ತಾ ಇದ್ದಾರೆ, ಸಂಕಷ್ಟ ಕೇಳ್ತಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅವರು ಹರಿತ ಶಬ್ದವನ್ನು ಬಳಸಿ ಪ್ರಹಾರವನ್ನು ನಡೆಸ್ತಾ ಇದ್ದಾರೆ. ಇದು ರಾಜ್ಯ ಪ್ರತಿಪಕ್ಷ ರಂಗದಲ್ಲಿ ಕಂಡುಬರ್ತಿರುವ ದೃಶ್ಯ. ಈ ಇಳಿ ವಯಸ್ಸಲ್ಲೂ ಕೂಡ ಯಡಿಯೂರಪ್ಪ ಅವರು ತನ್ನ ಚುರುಕಿನ ನಡವಳಿಕೆಯ ಮೂಲಕ, ಚಾಣಾಕ್ಷತೆಯ ಮೂಲಕ ಸಮರ್ಥ ಪ್ರತಿಪಕ್ಷವಾಗಿ BJPಯನ್ನು ರೂಪಾಂತರ ಮಾಡೋದಕ್ಕೆ ಏಕಾಏಕಿ ಮೈ ಕೊಡಬೇಕೊಂಡು ಎದ್ದು ಈ ರೀತಿ ವರ್ತಿಸ್ತಿರೋದು ಅತ್ಯಂತ ಕುತೂಹಲಕಾರಿ ಸಂಗತಿ. ಭಾರತೀಯ ಜನತಾ ಪಕ್ಷದ ಆಂತರಿಕ ವಿದ್ಯಮಾನಕ್ಕೆ ಈ ವರ್ತನೆ ಹೊಸ ತೀರ್ಮಾನ ತಂದುಕೊಡುತ್ತಾ? ಇದು ಮುಖ್ಯವಾದಂತಹ ಪ್ರಶ್ನೆ. ಇವತ್ತು ಕೂಡ ಯಡಿಯೂರಪ್ಪ ಅವರು ಬೆಂಗಳೂರಿನ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟರು. ಅಲ್ಲಿ ವಿಶೇಷವಾಗಿ ಮುನಿರತ್ನಂ ಅವರು ಪ್ರತಿನಿಧಿಸುವ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಭಾಗದಲ್ಲಿ ಕೆಲವು ಕಾಮಗಾರಿಗಳನ್ನು ಕಾಂಗ್ರೆಸ್ ಸರ್ಕಾರ ರದ್ದುಪಡಿಸಿದೆ. ಈ ಕಾಮಗಾರಿಗಳಿಗೆ ಅಕ್ರಮ ನಡೆದಿದೆ ಅಂತ ಅನ್ನೋದು ಒಂದು ದೂರಿದೆ, ಮತ್ತು ಈ ಕಾಮಗಾರಿ ಆರಂಭ ಆಗಿಲ್ಲ ಅನ್ನೋದು ದೂರಿದೆ. ಹೀಗಾಗಿ ಆಡಳಿತಾತ್ಮಕ ಕಾರಣದಿಂದ ಅದನ್ನು ರದ್ದು ಮಾಡಿದೆ. ಆದರೆ ಮುನಿರತ್ನಂ ಅವರ ಜೊತೆ ಸೇರಿ ಎಲ್ಲೆಲ್ಲಿ ಕಾಮಗಾರಿ ರದ್ದಾಗಿದೆ, ಎಲ್ಲೆಲ್ಲಿ ಅರ್ಧಕ್ಕೆ ನಿಂತಿದೆ ಅನ್ನೋ ಜಾಗಕ್ಕೆ ಅವರು ಭೇಟಿ ಕೊಟ್ಟರು, ಜನಸಾಮಾನ್ಯರ ಅಳಲನ್ನು ಕೇಳಿದರು. ಹಾಗೆಯೇ ಈ ರೀತಿ ಕಾಮಗಾರಿಯನ್ನು ಸ್ಥಗಿತಗೊಳಿಸಿರೋದು, ಕಾಮಗಾರಿಗಳಿಗೆ ಹಣವನ್ನು ನಿಲ್ಲಿಸಿರೋದು, ಬಿಡುಗಡೆ ಮಾಡದಲೇ ಇರೋದು ಸರಿಯಲ್ಲ ಅಂತ ಕ್ಯಾಟಗರಿಕಲ್ಲಿ ಹೇಳಿದರು. ಸರ್ಕಾರ BJPಯ ಮೇಲೆ ದ್ವೇಷದ ರಾಜಕಾರಣ ಮಾಡ್ತಾ ಇದೆ, ಸರ್ಕಾರ BJP ಶಾಸಕರ ಮೇಲೆ ತಾರತಮ್ಯವನ್ನು ಮಾಡ್ತಿದೆ ಅಂತ ಹರಿತ ಶಬ್ದವನ್ನು ಬಳಸಿ ವಾಗ್ದಾಳಿಯನ್ನು ನಡೆಸಿದರು. ಅಭಿವೃದ್ಧಿ ಕಾರ್ಯದ ಕಡೆ ಗಮನ ಕೊಡಬೇಕು ಅಂತ ಹೇಳೋಕ್ಕೋಸ್ಕರ ನಾವೆಲ್ಲ ಬಂದಿದ್ದೇವೆ, ಪ್ರತ್ಯಕ್ಷ ಏನಾಗಿದೆ ಅನ್ನೋದನ್ನು ನಾನು ನೋಡಿದ್ದೇನೆ. ಸೊ ಇದನ್ನು ಸರ್ಕಾರದ ಗಮನಕ್ಕೂ ತರ್ತೇನೆ. ಸತ್ಯಾಗ್ರಹ ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡಿ ಇಲ್ಲಾಗಬೇಕಾದ ಕೆಲಸವನ್ನು ಮಾಡಿಕೊಡೋಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ ಅನ್ನೋ ಭರವಸೆಯನ್ನು ಈ ಭಾಗದ ಕ್ಷೇತ್ರದ ಜನರಿಗೆ ಹೇಳ್ತಾ, ಮತ್ತೆ ಒಂದು 3 ದಿವಸ ಏನು ಸತ್ಯಾಗ್ರಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲದರ ವಿರುದ್ಧ ನೀವೆಲ್ಲ 1000 ಸಂಖ್ಯೆಯಲ್ಲಿ ಬಂದು ಆ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡುತ್ತೇನೆ. ಎಲ್ಲವೂ ಸೇರಿ, ಈ ಕ್ಷೇತ್ರ ಸೇರಿ, ಎಲ್ಲವೂ ಸೇರಿ ಸತ್ಯಾಗ್ರಹ ಮಾಡ್ತಾ ಇದ್ದೇನೆ. ಎಲ್ಲರ ಜೊತೆ ಸಮಾಲೋಚನೆ ಮಾಡಿ ಈ ತಿಂಗಳು ಕೊನೆ. ಇದು ಒಟ್ಟು BJPನಲ್ಲಿ ಬದಲಾಗುತ್ತಿರುವ ರಾಜಕೀಯ ದೃಶ್ಯದ ಒಂದು ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. ಯಡಿಯೂರಪ್ಪ ಅವರು ನೇಪಥ್ಯಕ್ಕೆ ಸರಿದಿದ್ದವರು ಏಕಾಏಕಿ ಹೀಗೆ ದೊತ್ತನೆ ಎದ್ದು ಸಕ್ರಿಯ ರಾಜಕಾರಣದಲ್ಲಿ ಇನ್ನೆಲ್ಲ ನಾಯಕರಿಗಿಂತ ಮಿಂಚಿನ ಸಂಚಲನದ ರೂಪದಲ್ಲಿ ಯಾಕೆ ಬರ್ತಿದ್ದಾರೆ? ಬಲ್ಲ ಮೂಲಗಳ ಪ್ರಕಾರ ಅವರಿಗೆ ಒಂದು ಕ್ಲಿಯರ್ ಡೈರೆಕ್ಷನ್ಸ್ ಬರ್ತಿದೆ. ಇತ್ತೀಚೆಗೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ BJPಯ ರಾಷ್ಟ್ರೀಯ ನಾಯಕರು ಕರ್ನಾಟಕ ರಾಜ್ಯ ರಾಜಕಾರಣದ ಬಗ್ಗೆ ಕಣ್ಣು ಹಾಯಿಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಯಾರಿಗೆ ನಿಲ್ಲಿಸಬೇಕು, ಯಾರಿಗೆ ಪಕ್ಕಕ್ಕೆ ಸರಿಸಬೇಕು ಅನ್ನುವ ತೀರ್ಮಾನವನ್ನು ದೆಹಲಿನಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ.
ಅಲ್ಲಿಂದಲೇ ಡೈರೆಕ್ಷನ್ಸ್ ಕೊಡ್ತಿದ್ದಾರೆ. ಮೊನ್ನೆ ಸದಾನಂದ ಗೌಡರನ್ನ ನಿಧಾನಕ್ಕೆ ಪಕ್ಕಕ್ಕೆ ಸರಿಸಿ ಆಯಿತು. ಅದೇ ರೀತಿಯಲ್ಲಿ ಯಡಿಯೂರಪ್ಪ ಅವರಿಗೆ ನೀವು ಸಕ್ರಿಯವಾಗಿ ಈ ಚುನಾವಣೆಯನ್ನು ಆರ್ಗನೈಸ್ ಮಾಡೋದಕ್ಕೆ ನೀವು ಮುಂಚೂಣಿಯಲ್ಲಿ ಹೋಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಮೂಲಗಳ ಪ್ರಕಾರ ಬರ್ತಿದೆ. ಹಾಗಾದರೆ ಅವ್ರು ಡೈರೆಕ್ಷನ್ಸ್ ಕೊಡ್ತಿದ್ದಂಗೆನೆ ಯಡಿಯೂರಪ್ಪ ಇನ್ನು ನುಗ್ಗೋದಕ್ಕೆ ಅವ್ರಿಗೇನು ಗೊತ್ತಿಲ್ವಾ? ಬಿ ಜೆ ಪಿ ಆಂತರಿಕ ರಾಜಕಾರಣ ಹೇಗೆ ವರ್ಕ್ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಯಡಿಯೂರಪ್ಪ ಅವ್ರನ್ನ ಬಳಸ್ಕೊಂಡು ಯಾವ ಸಂದರ್ಭದಲ್ಲಿ ವರಿಷ್ಠ ಅವ್ರಿಗೆ ಕೈ ಕೊಟ್ಟರು, ಹೇಗೆ ಹೇಗೆ ಅವ್ರ ಜೊತೆ ಬಿಹೇವ್ ಮಾಡಿದರು, ಹೇಗೆ ಅವರಿಗೆ ಅವಮಾನ ಮಾಡಿದರು ಅನ್ನೋದು ಯಡಿಯೂರಪ್ಪ ಅವರ ಅನುಭವಕ್ಕೆ ಬಂದಿದೆ. ಹೀಗಾಗಿ ತಮ್ಮ ಪಟ್ಟು ಮತ್ತು ಷರತ್ತುಗಳಿಗೆ ಒಪ್ಪದ ಹೊರತು ಅವ್ರು ಯಾವತ್ತೂ ಮುನ್ನುಗ್ಗೋರೇ ಅಲ್ಲ. ಬಿ ಜೆ ಪಿ ವರಿಷ್ಠರ ವರ್ತನೆಗಳು ಚೆನ್ನಾಗಿ ಗೊತ್ತು. ರಾಜಕಾರಣದಲ್ಲಿ ದಾಳ ಉರುಳಿಸುವ ಕಲೆ ಕೂಡ ಯಡಿಯೂರಪ್ಪ ಅವರಿಗೆ ಸ್ಪಷ್ಟವಾಗಿ ಚೆನ್ನಾಗಿ ಗೊತ್ತು. ಅಂದರೆ ಯಡಿಯೂರಪ್ಪ ಅವರ ಹೇಳಿದ ನಾಯಕರನ್ನು ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಅಥವಾ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ನೇಮಕ ಮಾಡೋದಕ್ಕೆ ವರಿಷ್ಠರು ಒಪ್ಪಿದ್ದಾರಾ? ಇದು ಮುಖ್ಯವಾದಂತಹ ಪ್ರಶ್ನೆ. ಅಂದರೆ ಇದರರ್ಥ ಇದೀಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹಾಗೂ ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ನೇಮಕ ಮಾಡುವ ಪ್ರಕ್ರಿಯೆಗೆ ವರಿಷ್ಠರು ಚಾಲನೆ ಕೊಟ್ಟಿದ್ದು ಅತಿ ಶೀಘ್ರದಲ್ಲೇ ಈ ನೇಮಕ ಆಗೋದರ ಸುಳಿವಾಗಿ ಇದರ ಮುನ್ಸೂಚನೆಯಾಗಿ ಯಡಿಯೂರಪ್ಪ ಒಂದು ಅಗ್ರೆಸಿವ್ ಸ್ಟೆಪ್ಪನ್ನು ಮುಂದೆ ಇಟ್ಟು ಸಕ್ರಿಯ ರಾಜಕಾರಣದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈಗಲೇ ಮುಂಚೂಣಿಯಲ್ಲಿ ಅವರು ಹೋಗ್ತಾ ಇದ್ದಾರಾ ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನು ಮುಂದಿಡಲಾಗ್ತಿದೆ. ಹೀಗಾಗಿ ಯಡಿಯೂರಪ್ಪ ಅವರು ಹೀಗೆ ಸಂತೋಷದಿಂದ ಮುನ್ನುಗ್ಗುವಂತಹ ಅದು ಮುಂದುಗ್ಗಲು ಸ್ಫೂರ್ತಿ ಕೊಡುವಂತಹ ರಾಜ್ಯ ರಾಜಕಾರಣದಲ್ಲಿ ಅವರಿಗೆ ಬೆಂಬಲವಾಗಿ ನಿಲ್ಲುವಂತಹ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಯಾರಾಗಿರಬಹುದು? ಅಂದರೆ ಅವರ ಮಗ ವಿಜಯೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗ್ತಾರಾ ಎನ್ನುವ ಸುದ್ದಿಗಳಿಗೆ ಇದೀಗ ಮತ್ತೆ ರೆಕ್ಕೆ ಪೊಕ್ಕ ಬಂದಿದೆ. ಇದು ಒಂದು ರೀತಿಯಲ್ಲಿ ಕುತೂಹಲಕಾರಿಯಾದಂತಹ ಡೆವಲಪ್ಮೆಂಟ್ ಆಗಿದೆ. ಇದರ ಜೊತೆಗೆ ಇನ್ನಾದರೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಮತ್ತು ಪ್ರತಿಪಕ್ಷ ನಾಯಕ ಸ್ಥಾನಕ್ಕೆ ಬಿ ಜೆ ಪಿ ರಾಷ್ಟ್ರೀಯ ನಾಯಕರು ನೇಮಕ ಮಾಡದೆ ಹೋದರೆ ಅದಕ್ಕಿಂತ ಮಾನಗೆಟ್ಟ ಪರಿಸ್ಥಿತಿ ಮತ್ತೊಂದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಯಡಿಯೂರಪ್ಪ ಅವರ ಈ ಸಂತೋಷದ ಉತ್ಸಾಹದ ವಾತಾವರಣ ಇನ್ನು ಎಷ್ಟು ದಿನದ ತನಕ ಹೇಗಿರುತ್ತೆ, ಅವರ ಹೇಳಿದ ರೀತಿಯಲ್ಲೇ ನಡೆಯುತ್ತಾ ಎನ್ನುವ ಒಂದು ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ. ನಮಸ್ಕಾರ.